ಕ್ಲೈಮ್ಯಾಕ್ಸ್. ಇಡೀ ಸಿನಿಮಾ ಬಗ್ಗೆ ಜನರಿಗೆ ಇರುವಂಥ ಒಪಿನಿಯನ್ನ ಸಡನ್ ಆಗಿ ಚೇಂಜ್ ಮಾಡೋ ಶಕ್ತಿ ಇದಕ್ಕಿದೆ. ಕ್ಲೈಮ್ಯಾಕ್ಸ್ ಸ್ಟ್ರಾಂಗ್ ಆಗಿತ್ತು ಅಂದರೆ ಆ ಜರ್ನಿ ತುಂಬ ಆವ್ರೇಜ್ ಅನ್ಸ್ಕೊಂಡಂಥ ಸಿನಿಮಾ ಹಿಟ್ ಆಗಿಬಿಡತ್ತೆ. ಕನ್ನಡದಲ್ಲಿ ಅಂಥ ಕ್ಲೈಮ್ಯಾಕ್ಸ್ಗಳನ್ನು ನಾವು ನೋಡಿದ್ದೀವಿ. ಆದರೆ ಪರ್ಸ್ನಲಿ ನನಗೆ ಎಲ್ಲದಕ್ಕಿಂತ ಮೀರಿದ, ಎಲ್ಲದರ ಅಪ್ಪ ಅಂತ ಅನಿಸೋದು ಉಪೇಂದ್ರ ಸಿನಿಮಾದ ಕೊನೆಯ ಆ 10 ನಿಮಿಷ. ಗುರು ಸುಮ್ಮನೆ ಏನೋ ಹೇಳ್ಬೇಡ, ರೀಸನ್ ಕೊಡು ಅನ್ನೋದಾದರೆ ಸರಿ ಬನ್ನಿ ಅಗಿಯೋಣ. ಈ ಸಿನಿಮಾದ ಕ್ಲೈಮ್ಯಾಕ್ಸ್ ನಿಮಗೆ ನೆನಪಿದ್ರೆ ಈ ವಿಡಿಯೋ ನಿಮಗೆ ಸ್ವಲ್ಪ ಜಾಸ್ತಿ ಕನೆಕ್ಟ್ ಆಗುತ್ತೆ. ಒಂದು ಲೈನಲ್ಲಿ ಹೇಳಬೇಕಂದ್ರೆ, ನಾನು ಕ್ಯಾರೆಕ್ಟರ್ ಮೂರು ಹೀರೋಯಿನ್ಗಳು ಬೇಕು ಅಂತ ಮೂರನ್ನು ಕಟ್ ಹಾಕಿರ್ತಾನೆ. ಬಟ್ ಆ ಗ್ಯಾಪಲ್ಲಿ ಎರಡು ಕ್ಯಾರೆಕ್ಟರ್ಗಳು ಕಾಣಿಸ್ಕೊಳ್ತವೆ ಆ್ಯಂಡ್ ಅವರಿಂದ ಅವನ ಮೈಂಡ್ ಸೆಟ್ ಚೇಂಜ್ ಆಗುತ್ತೆ. ಇಲ್ಲಿ ತನಕನೂ ನಾವು ನಾನೂನ ಒಬ್ಬ ಉಮನೈಸರ್, ಅಂದರೆ ಹೆಣ್ಣು ಮಕ್ಕಳಿಗೆ ಕಾಟ ಕೊಡೋವಂಥವನು ಅಂದ್ಕೊಳ್ತಿರ್ತೀವಿ. ಇನ್ನೂ ಕೆಲವೊಬ್ಬರು ಇದ್ಯಾವ ಫಿಲಮ್ ಗುರು, ತಲೆಬುಡ ಏನೂ ಇಲ್ಲ ಅಂತಲೂ ಅಂದ್ಕೊಂಡಿರ್ತಾರೆ. ಆದರೆ ಆ್ಯಕ್ಚುಯಲ್ ಸಿನಿಮಾ ಇರೋದೇ ಈ 10 ನಿಮಿಷದಲ್ಲಿ. ಅದರಲ್ಲಿ ಹೇಳೋ ಪ್ರಕಾರ ಅಲ್ಲಿ ತನಕ ನಾವು ಅಂದ್ಕೊಂಡಂಥ ಪಾತ್ರಗಳು ಬರೀ ಒಂದು ಕ್ಯಾರೆಕ್ಟರ್ಗಳಲ್ಲ, ಪ್ರತಿಯೊಂದು ಕೂಡ ಮನುಷ್ಯನ ಜೊತೆಗೆ ಸಾಗುವಂಥ ಒಂದೊಂದು ಅವಶ್ಯಕತೆಯನ್ನ ಬಿಂಬಿಸುತ್ತೆ. ರವೀನ ಟಂಡನ್ ಹೆಸರು ಕೀರ್ತಿ, ಅವರು ಬಿಂಬಿಸೋದು ಪಾಪ್ಯುಲಾರಿಟಿನ. ದಾಮಿನಿಯವರ ರತಿ ಪಾತ್ರ ಆಸೆಯನ್ನು, ಹಾಗೆ ಪ್ರೇಮ ಅವರ ಪಾತ್ರ ಜವಾಬ್ದಾರಿನ. ಸೊ ಜವಾಬ್ದಾರಿ, ಆಸೆ ಮತ್ತು ಖ್ಯಾತಿ, ಇವು ಮೂರರ ಹಿಂದೆ ಮನುಷ್ಯ ಓಡ್ತಾ ಇದ್ದಾನೆ ಆ್ಯಂಡ್ ಅದರಿಂದನೇ ಅವನು ಹಾಳಾಗ್ತಾ ಇರೋದು ಅನ್ನೋದನ್ನು ಈ ಸಿನಿಮಾದಿಂದ ಹೇಳೋಕ್ಕೆ ಹೊರಟಿದ್ದೀನಿ ಅಂತ ಉಪೇಂದ್ರ ಅವರು ಇಲ್ಲಿ ಕನ್ವೆ ಮಾಡ್ತಾರೆ. ಇಷ್ಟನ್ನು ಅರ್ಥ ಮಾಡಿಸಿ ಸಿನಿಮಾನ ಮುಗಿಸಿದ್ರೆ ಜನರು ಕೂಡ ಇಡೀ ಸಿನಿಮಾದಲ್ಲಿ ಏನಿದೆಯೋ ನೆನಪಿಲ್ಲ, ಆದರೆ ಕೊನೆಯಲ್ಲಿ ಬಂದ ಮೆಸೇಜ್ ಸಖತ್ತಾಗಿತ್ತು ಅಂದ್ಕೊಂಡು ಬರೋರು. ಆದರೆ ಅದೆಲ್ಲ ಆದಮೇಲೂ ಕೊನೆಯಲ್ಲಿ ಒಂದಷ್ಟು ಲೈನ್ಸ್ ಬರುತ್ತೆ. ನೀವು ಉಪೇಂದ್ರನನ್ನು ಹಾಗೂ ನಿಮ್ಮನ್ನು ನೀವೇ ನೋಡಬೇಕಂದ್ರೆ ಈ ಚಿತ್ರವನ್ನು ಮತ್ತೊಮ್ಮೆ ಕೂಲಂಕುಷವಾಗಿ ನೋಡಿ. ಇದು 2D ಚಿತ್ರ ಅಂತ. ಉಪೇಂದ್ರನನ್ನು ಅಂದರೆ ಸಿನಿಮಾ ನೋಡಿ ಇದ್ಯಾವ ಥರ ತೆಗೆದಿದ್ದಾನೆ ಡೈರೆಕ್ಟ್ರು ಅಂತ ಮಿಸ್ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳೋ ಎಲ್ಲರಿಗೆ ನಿಜವಾದ ಉಪೇಂದ್ರನನ್ನು ನೋಡೋದಕ್ಕೆ, ಹಾಗೆ ನಿಮ್ಮನ್ನು ನೀವೇ, ಅಂದರೆ ನಾನು ಅನ್ನೋದು ಬರೀ ಕ್ಯಾರೆಕ್ಟರ್ ಅಲ್ಲ, ಇದು ಎಲ್ಲರೊಳಗಿರೋ ಒಂದು ಭಾವನೆ. ಸೊ ಇವರಿಬ್ಬರನ್ನು ನೀವು ಸರಿಯಾಗಿ ಅರ್ಥ ಮಾಡ್ಕೋಬೇಕಂದ್ರೆ ಈ ಕ್ಲೈಮ್ಯಾಕ್ಸಲ್ಲಿ ಹೇಳಿದ ಅಷ್ಟು ಪಾಯಿಂಟ್ಸ್ಗಳನ್ನು ತಲೆಯಲ್ಲಿಡ್ಕೊಂಡು ಸಿನಿಮಾನ ಮತ್ತೆ ನೋಡಿ ಅಂತ. ಆ್ಯಂಡ್ ಆ್ಯಸ್ ಯೂಶುವಲ್ ಉಪೇಂದ್ರ ಅವರ ಸ್ಟೈಲಲ್ಲಿರೋ ಕೊನೆ ಲೈನು, ಇದು 2D ಚಿತ್ರ, ಅಂದರೆ 2 ಡೈಮೆನ್ಷನಲ್ಲಿ ಇರೋ ಚಿತ್ರ ಅಂತ. ಮೇಲೆ ಕಾಣೋ ಕ್ಯಾರೆಕ್ಟರ್ಗಳಿಂದ ಒಂದು ಡೈಮೆನ್ಷನ್, ಆದರೆ ಈ ಪ್ರತಿಯೊಂದು ಪಾತ್ರನೂ ಸಿಂಬಲೈಸ್ ಮಾಡೋ ಭಾವನೆಯಿಂದ ಇನ್ನೊಂದು. ಸೊ ಈಗ ನೀವು ಸಿನಿಮಾನ ರೀವಿಸಿಟ್ ಮಾಡಿದ್ರೆ ಅದು ಕೊಡೋ ಮಜಾ ಯಾವ ಕೊತ್ತಂಬರಿ ಸೊಪ್ಪು ಕೂಡ ಕೊಡಲ್ಲ. ಒಂದು ಕಡೆ ಈ ಡೈಲಾಗ್ ಇದೆ, ಎಲ್ಲರಿಗೂ ಬೇಕಾಗಿರೋದು ಕೀರ್ತಿ ಅಲ್ಲ, ಬದಲಾಗಿ ಅದರಿಂದ ಬರೋ ಹಣ ಮಾತ್ರ ಅಂತ. ಫಸ್ಟ್ ಟೈಮ್ ನೋಡಿದಾಗ ನಿಮ್ಗೆ ಅನಿಸೋದು ಇದು ಬರೀ ಕ್ಯಾರೆಕ್ಟರ್ ಕೀರ್ತಿ ಬಗ್ಗೆ ಹೇಳ್ತಾ ಇದ್ದಾನೆ ಅಂತ. ಬಟ್ ಸೆಕೆಂಡ್ ಟೈಮ್ ನಿಮಗೆ ಅರ್ಥ ಆಗೋದೇನೆಂದರೆ ಎಲ್ಲರೂ ಪಾಪ್ಯುಲರ್ ಆಗಬೇಕು ಅಂತ ಅಂದ್ಕೊಳ್ಳೋದು ಅದು ಕೊಡೋ ಹಣದಿಂದ ಅನ್ನೋದನ್ನು ಜನರಲೈಸ್ ಮಾಡಿ ಹೇಳ್ತಾ ಇದ್ದಾರೆ ಅನ್ನೋದು. ಅದೇ ರೀತಿ ಇದು ಕೀರ್ತಿ ಯಾರಪ್ಪನ ಸ್ವತ್ತು ಅಲ್ಲ, ಅಂದರೆ ಪಾಪ್ಯುಲಾರಿಟಿ ಅನ್ನೋದ್ರ ಮೇಲೆ ಯಾರ ಹೆಸರು ಬರ್ದಿಲ್ಲ, ಟ್ಯಾಲೆಂಟ್ ಇದ್ದರೆ ಅದು ತಾನಾಗಿ ತಾನೇ ಬರುತ್ತೆ ಅಂತ. ಸೊ ಹೀಗೆ ಹುಡುಕ್ತಾ ಹೋದರೆ ದೇರ್ ಆರ್ ಲಾಟ್ ಆಫ್ ಮೆಟಫರ್ಸ್. ಇಡೀ ಸಿನಿಮಾದಲ್ಲಿ ಅನ್ವಾಂಟೆಡ್ ಅಂತ ಅಥವಾ ಕಮರ್ಷಿಯಾಲಿಟಿಗೆ ಜನರನ್ನು ಅಟ್ರ್ಯಾಕ್ಟ್ ಮಾಡೋದಕ್ಕೆ ಅಂತ ಮಾಡಿರೋದು ತುಂಬ ಕಮ್ಮಿ. ಈವನ್ ದ ಸ್ಮಾಲೆಸ್ಟ್ ಥಿಂಗ್ಸ್, ಕೊನೆಯಲ್ಲಿ ಹೇಳೋ ಹಾಗೆ ಪ್ರತಿ ಹೀರೋಯಿನ್ ಒಂದೊಂದು ಸೀಸನ್ನ ರೆಪ್ರೆಸೆಂಟ್ ಮಾಡ್ತಾರೆ. ದಾಮಿನಿ ಜೊತೆ ಇರುವಂಥ ಸೀನ್ಸ್ ಆಲ್ಮೋಸ್ಟ್ ಬೆಳಕಲ್ಲಿ ಇರುತ್ತೆ, ಪ್ರೇಮ ಅವರಿದ್ದಾಗೆಲ್ಲ ಮಳೆ ಬರ್ತಾ ಇರತ್ತೆ, ಹಾಗೆ ರವೀನಾ ಅವರಿದ್ದಾಗ ಜೋರಾಗಿ ಗಾಳಿ ಬೀಸ್ತಾ ಇರತ್ತೆ. ಈವನ್ ನೀವು ಇದನ್ನು ಹೀಗೂ ತಗೊಳ್ಬೋದು, ಬಿಸಿಲು ಮತ್ತು ಮಳೆ ರೆಪ್ರೆಸೆಂಟ್ಸ್ ಜವಾಬ್ದಾರಿ ಮತ್ತು ಆಸೆ, ಎರಡೂ ಸ್ವಲ್ಪ ಇದ್ದಾಗ ಇಷ್ಟ ಆಗ್ತವೆ, ಬಟ್ ಅದೇ ಜಾಸ್ತಿ ಆದರೆ ಮನುಷ್ಯ ಫ್ರಸ್ಟ್ರೇಟ್ ಆಗ್ತಾನೆ. ಇನ್ನು ಖ್ಯಾತಿ, ಬೀಸೋ ಗಾಳಿ ಥರ ಬಂದಷ್ಟೇ ರಭಸವಾಗಿ ವಾಪಸ್ ಹೋಗುತ್ತೆ ಅಂತ. ಲಿಟ್ರಲಿ ಉಪ್ಪಿಗಿಂತ ರುಚಿ ಬೇರೆ ಇಲ್ಲ, ಅದನ್ನು ಸೆಪ್ರೇಟಾಗಿ ಹೇಳೋದೇನು ಬೇಕಾಗಿಲ್ಲ. ತಾನು ಹೇಳಬೇಕು ಅಂದ್ಕೊಂಡಿರೋಂಥ ಒಂದು ಸಣ್ಣ ಮೆಸೇಜ್ನ ಹಿಡ್ಕೊಂಡು ಅದರಲ್ಲಿ ಬರುವಂಥ ಪ್ರತಿಯೊಂದನ್ನು ಒಂದೊಂದು ಕ್ಯಾರೆಕ್ಟರಾಗಿ ಮಾಡ್ತಾರೆ, ಮತ್ತು ಆ ಪಾತ್ರ ಯಾವ್ಯಾವ ಸಿಚುವೇಷನಲ್ಲಿ ಹೇಗೆ ಬಿಹೇವ್ ಮಾಡುತ್ತೆ ಅನ್ನೋದನ್ನ ಪೋಣಿಸ್ತಾ ಹೋಗ್ತಾರೆ. ಇದನ್ನು ಅರ್ಥ ಮಾಡಿಕೊಂಡು ಇನ್ನೊಂದು ಸಾರಿ ಸಿನಿಮಾನ ನೋಡೋಕೆ ಹೋದರೆ ನಾವು ನೋಡಿದಂಥ ನಾರ್ಮಲ್ ಸೀನ್ಗೂ ಇನ್ನೂ ಎಷ್ಟೋ ಡೈಮೆನ್ಷನ್ಗಳಲ್ಲಿ ಅರ್ಥ ಇರುತ್ತೆ. ಮೊದಲು ಪ್ರೇಮ ಅವರನ್ನು ನೋಡಿದಾಗ ಅವನು ಅವಳನ್ನು ಟ್ರೀಟ್ ಮಾಡೋ ರೀತಿಯೇ ಬೇರೆ, ಆದರೆ ಅದೇ ಅವಳನ್ನು ಮದುವೆ ಆದಮೇಲೆ, ಅಂದರೆ ಮನುಷ್ಯನಿಗೆ ಜವಾಬ್ದಾರಿ ಅಂತ ಬಂದ ಮೇಲೆ ಅವನು ಅವಳನ್ನು ಕೇರ್ ಮಾಡೋ ರೀತಿಯೇ ಬೇರೆ. ಇಡೀ ಸಿನಿಮಾದಲ್ಲಿರೋ ನಾನೂನ ಆ್ಯಟಿಟ್ಯೂಡ್ ಒಂದೇ ಆಗಿದ್ದರೂ ಅದರಲ್ಲೂ ಅವರು 3 ಶೇಡ್ಗಳನ್ನು ತೋರಿಸಿದ್ದಾರೆ. ಪ್ರತಿಯೊಂದು ಹೀರೋಯಿನ್ ನೋಡಿದಾಗಲೂ, ಅಂದರೆ ಪ್ರತಿಯೊಂದು ಭಾವನೆ ಎದುರಾದಾಗಲೂ ನಾನು ಅನ್ನೋ ಮನುಷ್ಯ ಹೇಗೆ ಸ್ಪಂದಿಸ್ತಾನೆ ಅನ್ನೋದನ್ನ ಟು ದ ಪಾಯಿಂಟ್ ಹೇಳಿದ್ದಾರೆ. ಇವಿಷ್ಟನ್ನು ನೀವು ಕ್ಲೈಮ್ಯಾಕ್ಸಲ್ಲಿ ಎಲ್ಲ ಗೊತ್ತಾದ ಮೇಲೂ ಕನೆಕ್ಟ್ ಮಾಡ್ಕೊಳ್ಳೋಕ್ಕಾಗಲ್ಲ, ಸೊ ಇಟ್ಸ್ ಕನ್ಫ್ಯೂಸಿಂಗ್. ಬಟ್ ಅದೇ ಮೊದಲಿಂದಾನೇ ಅರ್ಥ ಮಾಡ್ಕೊಳ್ತಾ ಇನ್ನೊಂದು ಸಾರಿ ನೋಡಿದ ಮೇಲೆ ಇಟ್ ಬಿಕಮ್ಸ್ ದ ಮೋಸ್ಟ್ ಸ್ಯಾಟಿಸ್ಫೈಯಿಂಗ್ ಕ್ಲೈಮ್ಯಾಕ್ಸ್ ಎವರ್. ಲಿಟ್ರಲಿ ಉಪೇಂದ್ರ ಅವರು ನಾವೆಲ್ಲ ಏನು ಅಂದ್ಕೊಂಡಿದ್ದೀವಿ ಅದಕ್ಕಿಂತ ಮೀರಿದ ಬುದ್ಧಿವಂತರು. ಇದು ಜಸ್ಟ್ ಪರ್ಸ್ನಲ್ ಒಪಿನಿಯನ್ ಅಂದ್ಕೊಳ್ಳಿ, ನಾವಿನ್ನೂ ಅವ್ರು ಹೇಳಿರೋ ಅಂಥ ವಿಷಯಗಳಲ್ಲಿ ಒಂದು 40-50% ಅಷ್ಟೇ ತಿಳ್ಕೊಂಡಿರೋದು.
ಆ್ಯಸ್ ಸೆಡ್, ನಿಮಗೆ ಯಾವಾಗಲಾದರೂ ಟೈಮ್ ಇದ್ದರೆ ಅಥವಾ ಏನೋ ಹೊಸ ಅನುಭವ ಬೇಕು ಅಂತ ಅನಿಸಿದ್ರೆ ಎಲ್ಲೋ ಹೋಗಿ ಕೊತ್ತಂಬರಿ ಸೊಪ್ಪು ತರೋದಕ್ಕಿಂತ ಉಪೇಂದ್ರ ಅವರ ಸಿನಿಮಾಗಳನ್ನು ರಿವಿಸಿಟ್ ಮಾಡಿ. ಪ್ರತಿ ಟೈಮ್ ನೋಡಿದಾಗಲೂ ಇನ್ನೂ ಏನಾದರೂ ವಿಷಯ ಸಿಗ್ತಾನೆ ಹೋಗುತ್ತೆ. ಸೊ ಇಷ್ಟು ನನ್ನ ಹತ್ರ ಇದ್ದಂಥ ವಿಷಯ ಇವತ್ತಿಗೆ. ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಹಾಗೆ ಮುಂದಿನ ವೀಡಿಯೋಗಳಿಗೆ ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಳಿ. ಮತ್ತೆ ಒಳ್ಳೆ ಕಂಟೆಂಟ್ ಜೊತೆ ಸಿಗ್ತೀನಿ. ಅಲ್ಲಿಯವರೆಗೆ ಸ್ಟೇ ಸೇಫ್, ಸ್ಟೇ ಹೋಮ್. ದಿಸ್ ಈಸ್ ವರುಣ್ ಸೈನಿಂಗ್ ಆಫ್.